ಇಡುವ, ಮತ್ತೆ ಇದು ದಪ್ಪದ ಮಣ್ಣಿನ ಹೋಗ್ತದೆ, ಈ ಮಾಂಸ ಎಲ್ಲ ಪುಡಿ ಪುಡಿ ಆಗಬಾರ್ದು, ಇದು ಸಾಕು ತೆಗಿತೇನೆ. ಈಗ ನಾವಿಲ್ಲಿ ಮೂರು ಬಂಗುಡ ಮೀನು ತಕೊಂಡಿದ್ದೇವೆ, ದೊಡ್ಡ ದೊಡ್ಡ ಮೀನು. ನಾನು ಇದಕ್ಕೆ ಈಗ ಕಟ್ಸ್ ಹಾಕ್ತೇನೆ, ದೊಡ್ಡ ದೊಡ್ಡ ಮೀನು ಅಲ್ವಾ, ಅದಕ್ಕೆ ಇದಕ್ಕೆ ಕಟ್ಸ್ ಹಾಕ್ಬೇಕಾಗ್ತದೆ. ಬೇಕಾದ್ರೆ ಕಟ್ ಮಾಡ್ಬೋದು, ಆದ್ರೆ ಬೇಡ ಅಂತ. ಕಟ್ಸ್ ಎಲ್ಲ ಹಾಕಿದ ನಂತರ ಇದಕ್ಕೆ ಸ್ವಲ್ಪ, ಜಾಸ್ತಿ ಬೇಡ, ಸ್ವಲ್ಪ ಉಪ್ಪು, ಹಾಗೇನೆ ಸ್ವಲ್ಪ ಅರಶಿನ ಹಾಕಿ ಇಡುವ. ಒಳ್ಳೆ ಮಿಕ್ಸ್ ಮಾಡಿ ಇಡುವ. ಈಗ ಇದು ಹೀಗೇನೆ ಸೈಡಿಗಿಡ್ಲಿ, ಸೈಡಿಗಿರ್ಲಿ. ಈಗ ಮಸಾಲೆ ರೆಡಿ ಮಾಡುವ. ಇವತ್ತಿನ ಸ್ಪೆಷಲ್ ಎಂತ ಗೊತ್ತುಂಟ, ಯಾವಾಗ್ಲೂ ನಾವು ಮೀನಿಗೆ ಮಸಾಲೆ ಎಲ್ಲ ಫ್ರೈ ಮಾಡಿ ಮಾಡ್ತೇವಲ್ಲ, ಇವತ್ತು ಫ್ರೈ ಮಾಡ್ಲಿಕ್ಕಿಲ್ಲ. ಮೊದಲಿಗೆ ಖಾರಕ್ಕನುಸಾರವಾಗಿ ಮೆಣಸು, ನಾನಿಲ್ಲಿ ಒಂದು ಹತ್ತರಷ್ಟು ಉದ್ದ ಮೆಣಸು ತಗೊಂಡಿದ್ದೇನೆ, ಹಾಗೆ ನಾನು 5 ಗಿಡ್ಡ ಮೆಣಸು ತಗೊಂಡಿದ್ದೇನೆ. ನೆಕ್ಸ್ಟ್ ನೋಡಿ, ಇದು ದೊಡ್ಡ ಸ್ಪೂನು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನು ಕೊತ್ತಂಬರಿ ನೋಡಿ ಈ ಸ್ಪೂನಲ್ಲಿ. ನೆಕ್ಸ್ಟ್ 1/2 ಸ್ಪೂನು ಜೀರಿಗೆ, ಹಾಗೆಯೇ ಚಮಚದ ತುದಿಯಲ್ಲಿ ಸಾಸಿವೆ, ಹಾಗೆಯೇ ಚಮಚದ ತುದಿಯಲ್ಲಿ ಓಂಕಾಳು, ಹಾಗೆಯೇ 1/2 ಸ್ಪೂನಷ್ಟು ಪೆಪ್ಪರ್ ಕಾಳುಮೆಣಸು, ಮತ್ತೆ 1/4 ಸ್ಪೂನಷ್ಟು ಮೆಂತೆ. ಮೆಂತೆಯನ್ನು ಮಾತ್ರ ಇಲ್ಲಿ ಸ್ವಲ್ಪ ಬಿಸಿ ಮಾಡಿದ್ದೇನೆ, ಹಸಿ ಹಾಕ್ಬೋದು, ಆದರೆ ಹಸಿ ಹಾಕಿದರೆ ಈ ಮಸಾಲೆ ಉಂಟರ ಒಂಥರ ಲೋಳೆ ಬರ್ತದೆ, ಅಂಟು ಅಂಟು ಬರ್ತದೆ, ಅದಕ್ಕೆ ಮೆಂತೆಯನ್ನು ಸ್ವಲ್ಪ ಬಿಸಿ ಮಾಡಿದ್ದೇನೆ. ಈಗ ಬೇರೆ ಎಲ್ಲ ಹಸಿ ಮಸಾಲ, ಇದನ್ನು ಒಂದು ಸ್ವಲ್ಪ ಅರಶಿನ 1/4 ಸ್ಪೂನಷ್ಟು, ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣು, ಖಾರಕ್ಕೆ ಅನುಸಾರವಾಗಿಯೇ ಹುಣಸೆ ಹಾಕಲಿಕ್ಕೆ, ಮೆಣಸಿನ ಮೇಲೆ ಡಿಪೆಂಡ್ ಹುಳಿಗೆ, ಹುಳಿ ಎಷ್ಟು ಹಾಕಿದ್ದೇವೆ ಅಂತ ನೋಡ್ಕೊಂಡು ಹಾಕ್ಬೇಕು. ನೋಡಿ ಇಲ್ಲಿ 15 ಮೆಣಸಿಗೆ ಒಂದಿಷ್ಟು ಹುಣಸೆ ಹಣ್ಣು, ಇಷ್ಟು ಹುಳಿ ಹಾಕಿದ್ದಾನೆ. ಈಗ ಗ್ರೈಂಡ್ ಮಾಡುವ. ಇವತ್ತು ಮಸಾಲೆ ಫ್ರೈ ಮಾಡಲಿಕ್ಕಿಲ್ಲ, ಇದೇ ಸ್ಪೆಷಲ್ ಇವತ್ತಿನ ಕರಿಯ, ಹೀಗೇನೆ ಹಸಿ ಮಸಾಲ ಫ್ರೈ ಗ್ರೈಂಡ್ ಮಾಡಲಿಕ್ಕೆ. ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಬೇಕೇ ಅಂತಿರುವವರು, ಜಾಸ್ತಿಯಾಗಿ ಮಂಗಳೂರು ಸೈಡ್ ಈರುಳ್ಳಿ ಬೆಳ್ಳುಳ್ಳಿ ಬೇಕೇ ನಮಗೆ ಕರಿಗೆ, ಆದರೆ ನಾನಿದಕ್ಕೆ ಈಗ ಈರುಳ್ಳಿ ಬೆಳ್ಳುಳ್ಳಿ ಹಾಕುವುದಿಲ್ಲ. ಬೇಕೇ ಅಂತಿರುವವರು ಈಗ ಹಾಕ್ಕೊಂಡು ಗ್ರೈಂಡ್ ಮಾಡಿ, ಆಯಿತಾ, ನೈಸಾಗಿ ಗ್ರೈಂಡ್ ಮಾಡಬೇಕು. ಈಗ ನೋಡಿ ಮಸಾಲೆ ಗ್ರೈಂಡ್ ಮಾಡಿ ಆಯಿತು. ಈಗ ಒಂದು ಮಿಕ್ಸಿ ಜಾರಿಗೆ ಒಂದು 5-6 ಎಸಳು ಬೆಳ್ಳುಳ್ಳಿ, 1 ತುಂಡು ಶುಂಠಿ, ಹಾಗೇನೆ 1-3 ಕಾಯಿಮೆಣಸು, ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಹಾಕಿ, ನೀರು ಹಾಕದೆ ಇದನ್ನೊಂದು ಪಲ್ಸ್ ಮಾಡ್ಬೇಕು, ಅಂದ್ರೆ ಪುಡಿ ಪುಡಿ ಆಗ್ಬೇಕು. ಒಳ್ಳೆ ಕಲ್ಲಲ್ಲಿ ಗುದ್ದಿದ್ರು ಆಗ್ತದೆ, ನೀರು ಹಾಕಿ ಕಡೆಯುವುದು ಬೇಡ. ನೋಡಿ ಇದು ಕೂಡ ಆಯ್ತು. ಈಗ 1-2 ಟೊಮೆಟೊವನ್ನು ಕೂಡ ಪೇಸ್ಟ್ ಮಾಡಬೇಕು. ಆಯ್ತು, ಈಗ ಎಲ್ಲ ರೆಡಿ ಆಯ್ತು, ಮಸಾಲೆ ರೆಡಿ ಆಯ್ತು, ಟೊಮೆಟೊ ಪೇಸ್ಟ್ ಆಯ್ತು, ಹಾಗೇನೆ ಇದು ಕ್ರಶ್ ಮಾಡಿ ಆಯ್ತು. ನೆಕ್ಸ್ಟ್ ನಾನಿಲ್ಲಿ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ, ಯಾವುದಾದ್ರೂ ತಗೊಳ್ಬೋದು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ, ಎಣ್ಣೆ ಸ್ವಲ್ಪ ಜಾಸ್ತಿ ಆಯ್ತಾ, 1-5 ಸ್ಪೂನ್ ಬೇಕಾಗ್ಬೋದು, ದೊಡ್ಡ ಸ್ಪೂನಲ್ಲಿ, ಸಣ್ಣ ಸ್ಪೂನಲ್ಲಿ ಅಲ್ಲ. ಎಣ್ಣೆ ಸ್ವಲ್ಪ ಜಾಸ್ತಿ, ಹೇಳೋದಾದ್ರೆ 50 ಮಿಲಿಗಿಂತ ಸ್ವಲ್ಪ ಜಾಸ್ತಿಯೇ ಬೇಕು. ಇವಾಗ ಎಣ್ಣೆ ಬಿಸಿ ಆಗುವಾಗ ಇಲ್ಲಿ ನಾವು ಇದು ಮಾಡಿಟ್ಟಿದ್ದೇವಲ್ಲ ಮೀನು, ಅದನ್ನಿದಕ್ಕೆ ಹಾಕಬೇಕು. ಹೊಗೆ ಹೋಗುವಷ್ಟು ಬಿಸಿ ಆಗುವುದು ಬೇಡ ಎಣ್ಣೆ. ಮತ್ತು ಇದು ದಪ್ಪದ ಮಣ್ಣಿನ ಪಾತ್ರೆ, ಇದರಲ್ಲಿ ಬೇಗ ಇದಾಗ್ತದೆ, ಹೊಗೆ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬಿಸಿ ಆದರೆ. ಅದಕ್ಕೆ ನಾನು ಸ್ವಲ್ಪ ಬಿಸಿ ಆಗುವಾಗಲೇ ಇಲ್ಲಿ ಮೀನು ಹಾಕ್ತಾ ಇದ್ದೇನೆ. ಕಬ್ಬಿಣದ ತವದಲ್ಲಿ ಕೂಡ ಮಾಡ್ಬೋದು. ಈಗ ಮೀನು ಸ್ವಲ್ಪ ಫ್ರೈ ಆಗಲಿ, ಒಂದು ಸೈಡ್ ಫ್ರೈ ಆಗುವಾಗ ಟರ್ನ್ ಮಾಡಿ ಹಾಕಿ, ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ, ಜಾಸ್ತಿ ಫ್ರೈ ಮಾಡಿದರೆ ನಾರು ಥರ ಆಗ್ತದೆ, ಅದರ ಸಾಫ್ಟ್ನೆಸ್, ಅದರ ಸಾಫ್ಟ್ನೆಸ್ ಜ್ಯೂಸಿ ಜ್ಯೂಸಿ ಇರ್ತದೆ ಅಲ್ಲ, ಅದು ಹೋಗ್ತದೆ. ನೋಡಿ ನಿಮಗೆ ಜಾಸ್ತಿ ಫ್ರೈ ಆದರೆ, ನಾರು ನಾರು ಬೇಕಾದ್ರೆ ಜಾಸ್ತಿ ಫ್ರೈ ಮಾಡಿ, ನಾನಿಲ್ಲಿ ಜಾಸ್ತಿ ಫ್ರೈ ಮಾಡುವುದಿಲ್ಲ. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ತೇನೆ ಅಷ್ಟೇ.
ಮತ್ತೆ ಮೀನುಂಟಲ್ಲ ಫ್ರೆಶ್ ಇಲ್ಲದಿದ್ರೆ ಸಿಪ್ಪೆ ಎಲ್ಲ ಹೋಗ್ತದೆ, ಪುಡಿ ಪುಡಿ ಆಗ್ತದೆ. ಜಸ್ಟ್ ಸಿಪ್ಪೆ ಹೋದ್ರೆ ಪರವಾಗಿಲ್ಲ, ಅದು ಏನು ಮಸಾಲೆ ಹಾಕಿರೋದಿಲ್ಲಲ್ಲ, ಸಿಪ್ಪೆ ಸ್ವಲ್ಪ ಹೋಗ್ತದೆ. ಈ ಮಾಂಸ ಎಲ್ಲ ಹೋಗಿ ಪುಡಿ ಪುಡಿ ಆಗಬಾರ್ದು. ಈಗ ಸಾಕು, ನಾನು ತೆಗಿತೇನೆ. ಈಗ ನೋಡಿ, ಸ್ವಲ್ಪ ಸಿಪ್ಪೆ ಮಾತ್ರ ಅಂಟಿದೆ, ಅದು ಕೂಡ ಮಣ್ಣಿನ ಪಾತ್ರೆ ಆದ್ರಿಂದ. ಈಗ ಫ್ರೈ, ನಾವು ಇಲ್ಲಿ ಜಜ್ಜಿ ಇಟ್ಟ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಅನ್ನೋದು ಹಾಕುವ, ಹಾಕಿ ಸ್ವಲ್ಪ ಫ್ರೈ ಮಾಡುವ. ಎಣ್ಣೆ ಕಡಿಮೆ ಹಾಕಿದ್ರಿ, ಇವಾಗ ಸ್ವಲ್ಪ ಕಡಿಮೆ ಇದ್ರೆ, ಈಗ ಹಾಕಿದ್ರೆ ಆಯ್ತು. ಸ್ವಲ್ಪ ಇದ್ರೆ ಹಸಿ ವಾಸನೆ ಹೋಗ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿದು. ನೋಡಿ, ಬಂಗುಡೆ ಬೆಂದಿದೆ ನೋಡಿ, ಇಷ್ಟು ಬೆಂದ್ರೆ ಸಾಕು ನೋಡಿ, ಜಾಸ್ತಿ ಫ್ರೈ ಆಗ್ಬೇಕು ಅಂತಿಲ್ಲ ನೋಡಿ, ಹೀಗೆ ಎಣ್ಣೆಯಲ್ಲಿ ಬೆಂದಿದೆ. ಈಗ ಸ್ವಲ್ಪ ಫ್ರೈ ಆದ್ಮೇಲೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಹೊತ್ತು ಫ್ರೈ ಆಗ್ಲಿ. ಈರುಳ್ಳಿಯನ್ನು ಕಟ್ ಮಾಡಿ ಹಾಕುವ ಬದಲು ಪೇಸ್ಟ್ ಮಾಡಿ ಕೂಡ ಹಾಕ್ಬಹುದು, ಗ್ರೇವಿ ಕೂಡ ಥಿಕ್ನೆಸ್ ಆಗ್ತದೆ, ಹಾಗೆ ಗ್ರೇವಿ ಕೂಡ ಜಾಸ್ತಿ ಆಗ್ತದೆ. ಈಗ ಈರುಳ್ಳಿ ಕೆಂಪಾಗುವಷ್ಟು ಫ್ರೈ ಮಾಡಲಿಲ್ಲ ನಾನು, ಸಾಕಿಷ್ಟು ಬೆಂದ್ರೆ ಸಾಕು. ಈಗ ಈ ಟೊಮೆಟೊ ಪೇಸ್ಟ್ ಮಾಡಿದ್ದೇವಲ್ಲ, ಅದನ್ನು ಹಾಕು. ಇನ್ನು ಟೊಮೆಟೊ ಪೇಸ್ಟ್ ಇದು ಕೂಡ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡುವಾಗ ಈರುಳ್ಳಿ ಕೂಡ ಒಳ್ಳೆ ಫ್ರೈ ಆಗ್ತದೆ, ಅದಕ್ಕೆ ನಾನು ಹಾಕಿ ಬಿಟ್ಟೆ. ಈಗ ಇದು ಕೂಡ ಟೊಮೆಟೊದ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಫ್ರೈ ಮಾಡುವ. ಮಿಕ್ಸ್ ಮಾಡುವಾಗ ಎಣ್ಣೆ ಸ್ವಲ್ಪ ಆ ಸೈಡ್ ಈ ಸೈಡ್ ಹೋಗಿ ಸ್ವಲ್ಪ ಬೆಂಕಿ ಬಂತು. ಈ ಟೊಮೆಟೊ ಎಲ್ಲ ಬೇಯುವಾಗ ಬಂಗುಡೆಯ ಸಿಪ್ಪೆ ಅಂಟಿತ್ತಲ್ಲ ಪಾತ್ರೆಗೆ, ಅದೆಲ್ಲ ಹೋಯ್ತು ನೋಡಿ. ಅದೇ ಪಾತ್ರೆಯಲ್ಲಿ ಮಾಡಿದ್ರಿಂದ, ಬೇರೆ ಪಾತ್ರೆಯಲ್ಲಿ ಮಾಡಿದ್ರೆ ಅದು ವೇಸ್ಟ್ ಆಗ್ತಿತ್ತು ಬಂಗುಡೆದು ಸಿಪ್ಪೆ. ಈಗ ನೋಡಿ, ಎಣ್ಣೆ ಎಲ್ಲ ಸೈಡಿಗೆ ಬಿಡ್ತಾ ಉಂಟು, ಒಳ್ಳೆ ಫ್ರೈ ಆಗಿದೆ. ಈಗ ನಾವು ಗ್ರೈಂಡ್ ಮಾಡಿಟ್ಟಂತ ಮಸಾಲೆಯನ್ನು ಸೇರಿಸುವ. ಈಗ ಒಂದು ವಿಷಯ ಉಂಟು, ನಾವು ಮಸಾಲೆ ಇಲ್ಲಿ ಹಸಿ ಮಸಾಲೆ ಹಾಕಿದಲ್ವಾ, ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಬೇಕು. ಈ ಮಸಾಲೆಯನ್ನು ಒಳ್ಳೆ ಫ್ರೈ ಆಗ್ಬೇಕು ಮಸಾಲೆ ಎಣ್ಣೆಯಲ್ಲಿ, ಇದ್ರ ಹಸಿ ವಾಸನೆ ಉಂಟಲ್ಲ, ನಾವು ಹಸಿ ಮಸಾಲೆ ಹಾಕಿದ್ದೇವಲ್ಲ ಅದೆಲ್ಲ ಹೋಗ್ಬೇಕು, ಹಸಿ ಹಸಿ ಇರಬಾರ್ದು. ಆವಾಗ ಫ್ರೈ ಮಾಡಲಿಲ್ಲ, ಇವಾಗ ಒಳ್ಳೆ ಫ್ರೈ ಮಾಡಬೇಕು, ಇಲ್ಲದಿದ್ರೆ ಹಸಿ ಸ್ಮೆಲ್ ಬರ್ತದೆ. ನಾವಿಲ್ಲಿ ಗಿಡ್ಡ ಮೆಣಸು ಕೂಡ ಹಾಕಿದ್ದೇವಲ್ಲ, ಹಾಗಾಗಿ ಅಷ್ಟೊಂದು ಕೆಂಪಾಗುದಿಲ್ಲ. ಕೆಂಪು ಕಲರ್ ಬರಬೇಕಾದ್ರೆ ಗಿಡ್ಡ ಮೆಣಸು ಹಾಕ್ಬಾರ್ದು, ಬರೇ ಉದ್ದ ಮೆಣಸು ಹಾಕ್ತದೆ, ಆಗ ಕೆಂಪಾಗ್ತದೆ. ಇದು ಹಸಿ ಮಸಾಲ ಹಾಕಿ ಮಾಡಿದ್ರು, ಈಗ ನಿಮ್ಗೆ ಅನ್ನಿಸ್ಬೋದು ಇದನ್ನು ಇಷ್ಟು ಹೊತ್ತು ಫ್ರೈ ಮಾಡೋದಕ್ಕಿಂತ ಫ್ರೈ ಮಾಡಿಯೇ ಹಾಕ್ಬೋದು ಮಸಾಲೆ ಅಂತ ಹಾಕ್ಬೋದು, ಆದ್ರೆ ಇದ್ರ ರುಚಿ ಉಂಟಲ್ಲ. ನೀವು ಫ್ರೈ ಮಾಡಿ ಹಾಕಿದ ಮಸಾಲೆಗಿಂತ ಡಬಲೋ ಡಬಲ್ ಇರ್ತದೆ, ಅಷ್ಟೊಂದು ಸೂಪರ್ ಆಗ್ತದೆ ಹೀಗೆ ಮಾಡಿದ್ರೆ. ಅಂದ್ರೆ ಒಳ್ಳೆ ಫ್ರೈ ಆಗ್ತದೆ ಎಲ್ಲ ಎಣ್ಣೆಯಲ್ಲಿ ಮಸಾಲೆ, ಅದರ ಟೇಸ್ಟೇ ಬೇರೆ. ಇನ್ನು ಮೀನು ಕೂಡ ಫ್ರೈ ಆಗಿದೆ, ಹೇಳಲಿಕ್ಕೆ ಆಗುದಿಲ್ಲ, ಸೂಪರ್ ಆಗ್ತದೆ. ಮೀನು ಉಂಟಲ್ಲ ತುಂಬಾ ರುಚಿ ರುಚಿ ರುಚಿಯಾಗಿರ್ತದೆ ನೋಡಿ, ನನಗೆ ಒಳ್ಳೆ ಫ್ರೈ ಮಾಡಿದ್ದೇನೆ ಮಸಾಲೆ. ಇಷ್ಟು ಫ್ರೈ ಆದರೆ ಸಾಕು ನೋಡಿ, ಎಣ್ಣೆ ಎಲ್ಲ ಸೈಡಿಗೆ ಬೀಳ್ತಾ ಉಂಟು. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸುವ, ಮಿಕ್ಸಿ ತೊಳೆದ ನೀರು ಸ್ವಲ್ಪ ಸೇರಿಸುವ. ತುಂಬ ತೆಳು ಅಲ್ಲ ಹದವಾಗಿ, ಬಂಗುಡೆ ಆಲ್ರೆಡಿ ಬೆಂದಿದೆ. ಇನ್ನು ಈ ಮಸಾಲೆ ಒಂದು ಹೇಳ್ಕೊಳ್ಳಿಕ್ಕೆ ಮಾತ್ರ, ಈರುಳ್ಳಿ ಕೂಡ ಪೇಸ್ಟ್ ಮಾಡಿ ಹಾಕಿದ್ರೆ ಎಂತ ಕಸ ಇಲ್ಲ ಸಾರಲ್ಲಿ. ಈಗ ಅದಕ್ಕೆ ಬಂಗುಡೆಗೆ ಉಪ್ಪು ಹಾಕಿದ್ದೇವೆ, ಮಸಾಲೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೋಡಿಕೊಂಡು ಉಪ್ಪು ಹಾಕಿದ್ರೆ ಆಯ್ತು. ಈ ಮಸಾಲೆ ಕೂಡ ಒಳ್ಳೆ ಫ್ರೈ ಆಗಿದೆ, ಜಾಸ್ತಿ ಏನು ಬೇಯಲಿಕ್ಕಿಲ್ಲ. ಇನ್ನು ನೀರು ಹಾಕಿದ್ದೇವಲ್ಲ ಅದು ಸ್ವಲ್ಪ ಕುದಿದ್ರೆ ಸಾಕು, ಅದು ಕೂಡ ಇದು ದಪ್ಪ ತಳದ ಮಣ್ಣಿನ ಪಾತ್ರೆ, ಒಳ್ಳೆ ಕುದಿತಾ ಇರ್ತದೆ. ಮತ್ತೆ ಕೂಡ ಗ್ಯಾಸ್ ಆಫ್ ಮಾಡಿದ ನಂತರ ಈಗ ಇದು ಕುದಿತಾ ಇದೆ. ಈಗ ಇದಕ್ಕೆ ಈ ಬಂಗುಡೆ ಮೀನನ್ನು ಸೇರಿಸಿ ಒಂದು 2-3 ನಿಮಿಷ ಎಳ್ಕೊಳ್ಳಿಕ್ಕೆ ಬಿಡುವ ಇದನ್ನು. ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟು ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಕುದೀಲಿಕ್ಕೆ ಬಿಡುವ. ಇದು ಕುದೀಲಿಕ್ಕೆ ಬೇಯಲಿಕ್ಕೆ ಅಂತ ಇಲ್ಲ, ಸ್ವಲ್ಪ ಬಂಗುಡೆ ಎಳ್ಕೊಳ್ಳಿ ಅಂತ ಅಷ್ಟೆ. ನೋಡಿ ಒಳ್ಳೆ ಕುದಿತಾ ಇದೆ, ಸಾಕು. ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ. ಸ್ಪೆಷಲ್ ಆದಂತ ಒಂದು ಬಂಗುಡೆ ಕುಳಿಮುಂಚಿ ಬಂಗುಡೆ ಮಸಾಲ ರೆಡಿ ಆಯ್ತು. ಬಿಸಿ ಬಿಸಿಯಾಗಿ ಅನ್ನಕ್ಕೆ ಹಾಕೊಂಡು ಊಟ ಮಾಡುವ.
ಹೇಗೆ ಬಂದಿದೆ ನೋಡಿ, ಆ ಪಸೆ ಪಸೆಯಾಗಿ.